ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾಯಿದ್ದೀರಾ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಾದರಿ ಕ್ರಿಯಾ ಯೋಜನೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೇ ಅಕ್ಟೋಬರ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಎರಡನೇ ಕ್ಲಸ್ಟರ್ ಸಮಾಲೋಚನೆ ಸಭೆ ನಡೆಯುತ್ತೆ ಸೊ ಅಷ್ಟರ ಒಳಗಾಗಿ ನಾವು ಈಗಾಗಲೇ ಏನು ಗೂಗಲ್ ಲಿಂಕ್ ಫಾರಮ್ ಬಿಟ್ಟಿರಲ್ವ ಕ್ಲಸ್ಟರ್ ಸಮಾಲೋಚನೆ ಸಭೆದು ಸೊ ಆ ಗೂಗಲ್ ಫಾರಮನ್ನು ಅಲ್ಲಿ ಬರ್ತಕ್ಕಂಥ ವೀಡಿಯೋಗಳನ್ನೆಲ್ಲ ನೋಡಿಬಿಟ್ಟು ಆ ಫಾರಮನ್ನು ಅಪ್ಲೋಡ್ ಮಾಡಿದ್ದೇವೆ ಸೊ ಅದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತೆಂಟು ಸೊ ಅದರೊಳಗೆ ನಾವು ಏನು ಮಾಡಬೇಕು ಒಂದು ಕ್ರಿಯಾ ಯೋಜನೆಯನ್ನು ಕೂಡ ತಯಾರು ಮಾಡಿಕೊಂಡು ಪ್ಯಾಡ್ಲೆಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಜೊತೆಗೆ ಇಪ್ಪತ್ತೊಂಬತ್ತನೇ ತಾರೀಕು ನಡೀತಕ್ಕಂಥ ಒಂದು ಕ್ಲಸ್ಟರ್ ಸಮಾಲೋಚನಾ ಸಭೆಯ ಝೂಮ್ ಅಥವಾ ಗೂಗಲ್ ಮೀಟಿಂಗಲ್ಲಿ ನಾವು ತಯಾರಿಕೆ ಮಾಡಿದಂಥ ಒಂದು ಕ್ರಿಯಾ ಯೋಜನೆಯನ್ನು ನಾವಲ್ಲಿ ಶೇರ್ ಮಾಡ್ಕೋಬೇಕಾಗುತ್ತೆ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಒಂದು ಕ್ರಿಯಾ ಯೋಜನೆಯನ್ನು ಯಾವ ರೀತಿ ತಯಾರಿಸೋದು ಅಂತ ಒಂದು ಮಾದರಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಜುಕೇಷನ್ಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸನ್ನು ಪಡಿತಾ ಇರಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಬನ್ನಿ ಈಗ ನಾನು ಒಂದು ಮಾದರಿ ಕ್ರಿಯಾ ಯೋಜನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಸೊ ಕ್ರಿಯಾ ಯೋಜನೆ ಎರಡು ಇದು ಎರಡನೇ ಕ್ಲಸ್ಟರ್ ಸಮಾಲೋಚನಾ ಸಭೆ ಆಗಿರೋದ್ರಿಂದ ನಾನು ಕ್ರಿಯಾ ಯೋಜನೆ ಎರಡು ಅಂತ ಟೈಟಲನ್ನು ಕೊಟ್ಟಿದ್ದೇನೆ ನಿಮ್ಮ ಶಾಲೆಯ ಹೆಸರನ್ನು ಹಾಕಿ ಕ್ಲಸ್ಟರನ್ನು ಹಾಕಿ ಶಿಕ್ಷಕರ ಹೆಸರನ್ನು ಹಾಕಿ ದಿನಾಂಕವನ್ನು ಹಾಕಿ ಈ ಮಾಹಿತಿಯನ್ನು ಹಾಕಬೇಕು ಯಾಕಂದರೆ ನೀವು ಈ ಮಾಹಿತಿಯನ್ನು ನೀವು ಪ್ಯಾಡ್ಲೈಟ್ ಲಿಂಕಲ್ಲಿ ಅಪ್ಲೋಡ್ ಮಾಡ್ತೀರಿ ಹಾಗಾಗಿ ಇದೆಲ್ಲ ಮಾಹಿತಿ ನೀವನ್ನ ಹಾಕಬೇಕಾಗುತ್ತೆ ನೆಕ್ಸ್ಟ್ ಒಂದು ಪಿ ಪೀಟಿಕೆಯನ್ನು ಹಾಕ್ಕೊಂಡಿದ್ದೇನೆ ಏನಪ್ಪ ಪಿ ಟಿಕೆ ಅಂದರೆ ಎ ಗುಡ್ ಸ್ಟಾರ್ಟ್ ಇಸ್ ಆಫ್ ಡನ್ ಅಂದರೆ ಒಂದು ಯಾವುದೇ ಒಂದು ಕಾರ್ಯ ಒಳ್ಳೆ ಸ್ಟಾರ್ಟ್ ಮಾಡಿಕೊಂಡ್ರೆ ಅರ್ಧ ಕೆಲಸ ಮುಗಿದ ಹಾಗೆ ಸೊ ಹಾಗಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಉತ್ತಮ ಆರೋದನ್ನು ಆರಂಭದೊಂದಿಗೆ ಪ್ರಾರಂಭ ಮಾಡಿದರೆ ಅರ್ಧ ಕೆಲಸ ಮುಗಿದ ಹಾಗೆ ಅದಕ್ಕೆ ನಾವು ಏನು ಮಾಡಬೇಕು ಒಂದು ಪೂರ್ವ ಯೋಜಿತ ಕ್ರಿಯಾ ಯೋಜನೆಯನ್ನು ಹಾಕಿಕೊಳ್ತೇವೆ ಹಾಕಿಕೊಂಡಾಗ ಮಾತ್ರ ಒಂದು ಅಪೇಕ್ಷಿತ ಫಲವನ್ನು ಪಡೆಯಬಹುದು ಸೊ ಹಾಗಾಗಿ ನಾನು ಒಂದು ಹಾಕಿಕೊಂಡಂಥ ಒಂದು ಕ್ರಿಯಾ ಯೋಜನೆಯನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಸೊ ಅದರ ಒಂದು ಫಾರ್ಮೆಟ್ ಈ ರೀತಿ ಇದೆ ಮೊದಲಿಗೆ ಕ್ರಮ ಸಂಖ್ಯೆ ಆಮೇಲೆ ವಿಷಯ ಆ ವಿಷಯದ ಉದ್ದೇಶ ಆ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ನಾವು ತೆಗೆದುಕೊಳ್ಳುವ ಚಟುವಟಿಕೆ ಅಥವಾ ಒಂದು ಕಾರ್ಯಯೋಜನೆಗಳು ಏನು ಅನ್ನೋದು ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಸೊ ನಾನು ಇಲ್ಲಿ ಹಾಕಿಕೊಂಡು ಆಯ್ಕೆ ಮಾಡಿಕೊಂಡಂಥ ವಿಷಯಗಳು ಯಾವಪ್ಪ ಅಂದರೆ ಈಗ ತಾನೇ ನಾವೇನು ಈ ಗೂಗಲ್ ಮೀಟಿಂಗ್ ಗೂಗಲ್ ಫಾರಮಲ್ಲಿ ನಾವೇನು ನೋಡಿದ ವಿಡಿಯೋಸ್ಗಳು ಮತ್ತು ವಿಷಯಗಳು ಅದೇ ವಿಷಯಗಳನ್ನು ಕೂಡ ನಾನಿಲ್ಲಿ ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ ನೀವು ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕೂಡ ಹಾಕಿಕೊಂಡು ಅದಕ್ಕೆ ಕ್ರಿಯಾ ಯೋಜನೆಯನ್ನು ತಯಾರಿಸಿ ನೀವು ಕ್ಲಸ್ಟರ್ ಶೇರಿಂಗ್ ಮೀಟಿಂಗಲ್ಲಿ ಶೇರ್ ಮಾಡ್ಕೋಬೋದು ಸೊ ಬನ್ನಿ ಈಗ ಮೊದಲನೇ ವಿಷಯ ಏನಪ್ಪ ಅಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆ ಸವಾಲುಗಳು ಹಾಗೂ ಕಲಿಕಾ ಫಲಗಳು ಇದು ನಾನು ತೆಗೆದುಕೊಂಡ ಮೊದಲ ವಿಷಯ ಸೊ ಅದರ ಉದ್ದೇಶ ಏನಪ್ಪ ಅಂದರೆ ಅಪೇಕ್ಷಿತ ಕಲಿಕೆಯನ್ನು ಉಂಟು ಮಾಡುವುದು ಸೊ ಬೋಧನಾ ಕಲಿಕಾ ಪ್ರಕ್ರಿಯೆಯ ಒಂದು ಉದ್ದೇಶ ಏನಪ್ಪ ಅಂದರೆ ಮಕ್ಕಳಲ್ಲಿ ಅಪೇಕ್ಷಿತ ಕಲಿಕೆಯನ್ನು ಉಂಟು ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಹಾಕಿಕೊಳ್ಳಬೇಕಾದ ಕಾರ್ಯಯೋಜನೆಗಳಪ್ಪ ಅಂದರೆ ಮೊದಲೇದಾಗಿ ಪೋಷಕರ ಸಭೆಯನ್ನು ಕರೆಯಬೇಕಾಗುತ್ತೆ ಜೊತೆಗೆ ನಾವು ಡಿ ಎಸ್ ಸಿ ಆರ್ ಟಿ ಪ್ರಕಟಿತ ಕಲಿಕಾ ಫಲಗಳ ಪಟ್ಟಿಯನ್ನು ನಾವು ತಗೋಬೇಕಾಗುತ್ತೆ ನೆಕ್ಸ್ಟ್ ಮೂರನೇದು ಆ ಪಟ್ ಕಲಿಕಾಫಲಗಳ ಪಟ್ಟಿಗೆ ತಕ್ಕಂತೆ ಒಂದು ಪಾಠ ಯೋಜನೆಯನ್ನು ಹಾಕಿಕೊಳ್ಳಬೇಕು ನಾವು ಹಾಕಿಕೊಳ್ಳುವ ಪಾಠ ಯೋಜನೆಗಳು ಆ ಕಲಿಕಾಫಲಗಳನ್ನು ಅನುಕೂಲಿಸುವ ತಂತ್ರಗಳನ್ನು ವಿಧಾನಗಳನ್ನು ಒಳಗೊಂಡಿರಬೇಕಾಗಿರುತ್ತೆ ಜೊತೆಗೆ ಸಮದ ಸಮಯದ ಸದ್ಬಳಕೆ ನಾವು ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಪಾಠ ಯೋಜನೆಯನ್ನ ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ರಿಯಾ ಯೋಜನೆಯನ್ನ ಹಾಕೋಬೇಕಾಗುತ್ತೆ ಜೊತೆಗೆ ಚಟುವಟಿಕೆ ಆಧಾರಿತ ಬೋಧನೆ ನಾವು ಬೋಧನೆ ಯಾವ ರೀತಿ ಮಾಡಬೇಕಂದ್ರೆ ಚಟುವಟಿಕೆ ಆಧಾರಿತ ಬೋಧನೆಯನ್ನು ಮಾಡಬೇಕಾಗಿರುತ್ತೆ ಸೊ ಇವೆಲ್ಲ ಮಾಡಿದರೆ ನಾವು ಅಪೇಕ್ಷಿತ ಕಲಿಕೆಯನ್ನು ಉಂಟು ಮಾಡೋದು ಸಾಧ್ಯವಾಗುತ್ತೆ ಆದ್ದರಿಂದ ಬುಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ನಾವು ಎದುರಿಸುವ ಸಮಸ್ಯೆ ಸವಾಲುಗಳಿಗೆ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಇದು ಮೊದಲನೇ ವಿಷಯ ನೆಕ್ಸ್ಟ್ ಎರಡನೇದೇನಪ್ಪ ಅಂದರೆ ಕಲಿಕಾ ಪರಿಸರ ಈ ಕಲಿಕಾ ಪರಿಸರದ ಉದ್ದೇಶ ಏನಪ್ಪ ಅಂದರೆ ಸಂತಸದಾಯದ ಕಲಿಕೆ ಉಂಟು ಮಾಡುವುದು ನೋಡಿರಿ ಮಕ್ಕಳಲ್ಲಿ ಕಲಿಕಾ ಕಲಿಕೆ ಉಂಟು ಆಗಬೇಕಪ್ಪ ಅಂದರೆ ಅವರು ಆ ಪರಿಸರವನ್ನು ಚೆನ್ನಾಗಿರಬೇಕು ಮೊದಲು ಶಾಲಾ ಪರಿಸರ ಒಂದು ಚೆನ್ನಾಗಿದ್ದರೆ ಕಲಿಕೆ ಒಂದು ಸುಲಭವಾಗಿ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅದಕ್ಕೆ ನಾವು ಹಾಕಿಕೊಳ್ಳಬೇಕಾದ ಯೋಜನೆಗಳು ಏನಪ್ಪ ಅಂದರೆ ಶಾಲಾ ಭೌತಿಕ ಪರಿಸರ ಆಕರ್ಷಣೆ ಮಾಡುವುದು ಸೊ ಮೊದಲನೇದಾಗಿ ನಾವು ನಮ್ಮ ಶಾಲಾ ಭೌತಿಕ ಪರಿಸರವನ್ನು ಆಕರ್ಷಣೀಯವಾಗಿ ಇಟ್ಕೊಳ್ಬೇಕಾಗುತ್ತೆ ಎರಡನೇದು ಚಟುವಟಿಕೆ ಆಧಾರಿತ ಕಲಿಕೆಯನ್ನು ನಾವು ಮಾಡಬೇಕಾಗುತ್ತೆ ಮೂರನೇದು ನಮ್ಮ ಬೋಧನೆಯಲ್ಲಿ ಟಿ ಎಲ್ ಬಳಕೆ ಮಾಡಿಕೊಳ್ಬೇಕು ನೆಕ್ಸ್ಟ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದು ಯಾವುದಪ್ಪ ಅಂದರೆ ಬೋಧನೆಯಲ್ಲಿ ತಂತ್ರಜ್ಞಾನದ ಬಳಕೆ ಸೊ ಬೋಧನೆಯಲ್ಲಿ ತಂತ್ರಜ್ಞಾನವನ್ನು ಬಳಸೋದ್ರಿಂದ ಕಲಿಕೆಯನ್ನು ಸಂತಸವಾಗಿ ಇಡ್ಬೋದು ನೆಕ್ಸ್ಟು ಶಿಶು ಕೇಂದ್ರಿತ ಕಲಿಕಾ ಪರಿಸರ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ನಾವು ಚೈಲ್ಡ್ ಓರಿಯೆಂಟೇಷನ್ ಲರ್ನಿಂಗನ್ನು ನಾವೇನು ಮಾಡಬೇಕಾಗುತ್ತಪ್ಪ ಅಂದರೆ ನಿರ್ಮಾಣ ಮಾಡಬೇಕಾಗುತ್ತೆ ಹಾಗಾಗಿ ಆಗಿದ್ದಾಗ ಮಾತ್ರ ಸಂತಸದಾಯಕ ಕಲಿಕೆ ಆಗುತ್ತೆ ಮತ್ತು ಕಲಿಕಾ ಪರಿಸರ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ನೆಕ್ಸ್ಟು ಮೂರನೇ ವಿಚಾರ ಯಾವುದಪ್ಪ ಅಂದರೆ ಶಾಲಾಧಾರಿತ ಮೌಲ್ಯಮಾಪನ ಸೊ ಈ ಶಾಲಾಧಾರಿತ ಮೌಲ್ಯಮಾಪನವನ್ನು ಯಾಕೆ ಮಾಡ್ತೀವಿ ಅಂದರೆ ಮಕ್ಕಳ ಒಂದು ಕಲಿಕೆಯ ದೃಢೀಕರಣಕ್ಕೆ ನಾವು ಶಾಲಾಧಾರಿತ ಮೌಲ್ಯಮಾಪನವನ್ನು ಮಾಡ್ತೇವೆ ಸೊ ಯಾವೆಲ್ಲ ರೀತಿಯಲ್ಲಿ ಮೌಲ್ಯಮಾಪನವನ್ನು ಮಾಡ್ತೇವೆ ಅಂದರೆ ಪರೀಕ್ಷೆಗಳು ಪರೀಕ್ಷೆಗಳು ಲಿಖಿತ ಪರೀಕ್ಷೆ ಆಗಿರ್ಬೋದು ಮೌಖಿಕ ಮೌಖಿಕ ಪರೀಕ್ಷೆಗಳಾಗಿರ್ಬೋದು ಅದರಲ್ಲಿ ಘಟಕ ಪರೀಕ್ಷೆ ಮಾಡ್ತೀವಿ ಸಂಕಲನಾತ್ಮಕ ಪರೀಕ್ಷೆ ಮಾಡ್ತೀವಿ ರೂಪಣಾತ್ಮಕ ಪರೀಕ್ಷೆಗಳು ಮಾಡ್ತೀವಿ ಸೊ ಇವೆಲ್ಲ ಪರೀಕ್ಷೆಗಳ ಮೂಲಕ ನಾವು ಮೌಲ್ಯ ಮಾಪನವನ್ನು ಮಾಡಿ ಮಕ್ಕಳ ಒಂದು ಕಲಿಕೆಯನ್ನು ದೃಢೀಕರಣ ಮಾಡ್ಕೊಳ್ತೇವೆ ನೆಕ್ಸ್ಟ್ ಬರೀ ಪರೀಕ್ಷೆಗಳು ಮಾತ್ರ ಅಲ್ಲ ವೀಕ್ಷಣೆಗಳು ಸೊ ಈ ವೀಕ್ಷಣೆ ಮಕ್ಕಳನ್ನು ಅಬ್ಸರ್ವ್ ಮಾಡ್ಬೋದು ಅವಲೋಕನ ಮಾಡುವುದರ ಮೂಲಕ ಜೊತೆಗೆ ಸಂದರ್ಶನದ ಮೂಲಕ ಅವರ ಜ್ಞಾನವನ್ನು ನಾವು ಅವರ ಜ್ಞಾನದ ಮಟ್ಟವನ್ನು ಕೂಡ ನಾವು ತಿಳ್ಕೋಬೋದು ಸೊ ಇವುಗಳ ಮೂಲಕ ನಾವು ಮಕ್ಕಳ ಕಲಿಕೆಯ ದೃಢೀಕರಣವನ್ನು ಮಾಡ್ಬೋದು ಸೊ ಈ ಮೂರು ವಿಷಯಗಳಿಗೆ ಮಾತ್ರ ನಾನು ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿಕೊಂಡು ಈ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವ ಒಂದು ಕ್ಲಸ್ಟರ್ ಸಮಾಲೋಚನೆ ಸಭೆ ಎರಡರಲ್ಲಿ ಶೇರ್ ಮಾಡ್ಕೋಬೇಕಂತ ಇದ್ದೇನೆ ಸೊ ಇದು ಒಂದು ಮಾದರಿ ಮಾತ್ರ ಇದೇ ರೀತಿ ನೀವು ಒಂದು ಕ್ರಿಯಾ ಯೋಜನೆಯನ್ನು ತಯಾರಿಕೊಂಡು ನಿಮ್ಮ ಒಂದು ಕ್ಲಸ್ಟರ್ ಶೇರಿಂಗ್ ಮೀಟಿಂಗಲ್ಲಿ ಶೇರ್ ಮಾಡ್ಕೊಳ್ಳಿ ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು